ಜೆಡಿಎಸ್ ನ ತೊರೆದು ಬಿಜೆಪಿನ ಸೇರ್ಪಡೆ ಆಗಿದ್ದಾರೆ. ಇವತ್ತು ನಾನು ಇನ್ನೂ ಏನೋ ಮಾಡಬೇಕು ಅನ್ನೋ ಕಾರಣಕ್ಕೆ ಉದ್ದೇಶ ಇಟ್ಕೊಂಡು ಹೊರಗಡೆ ಬಂದು ಬಿಜೆಪಿ ಸೇರಿದಿರಿ. ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತೇನೆ ಅಂತೇಳಿ ಹಣವನ್ನು ಕೊಟ್ಟು ಓಟ್ ಹಾಕ್ಸ್ತಂಥವ್ರು ಮಾನ್ಯ ಜಿ ಟಿ ದೇವೇಗೌಡರು. ಅಂಥವ್ರಿಗೇ ಒಂದು ಪಕ್ಷವನ್ನು ಬೆಳೆಸೋಕ್ಕೋಸ್ಕರ ಹಣ ಆಸ್ತಿ ಕಳ್ಕೊಂಡು ಸಮಯ ಕಳ್ಕೊಂಡು ಕುಟುಂಬದ ನೆಮ್ಮದಿನ ಕಳ್ಕೊಂಡು ದುಡಿದಂಥವ್ರಿಗೆ ನ್ಯಾಯ ಸಿಗುತ್ತಾ ಜೆ ಡಿ ಎಸ್ ಪಕ್ಷದಲ್ಲಿ ಅನ್ನುವಂಥದ್ದು ಎರಡನೇ ವಿಚಾರ. ಗೆಲ್ಲ ಲೆಕ್ಕಾಚಾರ ಏನು ಹುಣಸೂರಲ್ಲಿ ಗೆಲ್ಸಿಲ್ಲ ಸರಿ ಬಿಜೆಪಿನ? 100ಕ್ಕೆ 1000 ಪಟ್ಟು ಹುಣಸೂರಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲತ್ತೆ. 11 ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಿ ಈ ಸರಿ ಮೈಸೂರಲ್ಲಿ? 11 ಕ್ಷೇತ್ರ ಗೆಲ್ಲುವಂತ ನಿರೀಕ್ಷೆ ಇವತ್ತಿದೆ. 224 ಎಷ್ಟು ಗೆಲ್ತೀರಿ? ಕಡಿಮೆ ಅಂದ್ರೆ 170 ಕ್ಷೇತ್ರ ಅಂದ್ರೆ ಗೆಲ್ಲುವ ಅವಕಾಶ ಇವತ್ತಿದೆ. ಕಾಂಗ್ರೆಸ್ ಜೆಡಿಎಸ್ ಗಿಂತ 25,000 ಮತಗಳು ಹೆಚ್ಚಿನ ಮತಗಳು ಅಲ್ಲಿದೆ. 2023 ವಿಧಾನಸಭೆ ಚುನಾವಣೆ ಬಿಜೆಪಿ ಪಕ್ಷಕ್ಕೆ ಒಂದು ರೀತಿಯ ಸೇರ್ಪಡೆ ಕಾರ್ಯಕ್ರಮ ಬಲ ಬರ್ತಾ ಇದೆ. ಹುಣಸೂರು ವಿಧಾನಸಭಾ ಕ್ಷೇತ್ರ 1994 ವಿಜಯಶಂಕರ್ ಬಿಜೆಪಿ ಎಂಎಲ್ಎ, 1999 ವಿ ಪಾಪಣ್ಣ ಎಂಎಲ್ಎ, ಅದಾದ್ಮೇಲೆ ಬಿಜೆಪಿನೇ ಇಲ್ಲ ನಮ್ಮ ಮಟ್ಟಿಗೆ ಆಗೋಗಿತ್ತು. ಇದೀಗ ಸೋಮಶೇಖರ್ ಅವರು ಜೆಡಿಎಸ್ ನ ತೊರೆದು ಬಿಜೆಪಿನ ಸೇರ್ಪಡೆ ಆಗಿದ್ದಾರೆ. ಇವತ್ತು ನಮಸ್ಕಾರ ಸರ್. ನಮಸ್ಕಾರ. ಬೈ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದ್ರಿ, ಒಳ್ಳೆ ಮತಗಳನ್ನ ಪಡೆದಿದ್ರಿ. ಇದೀಗ ಜೆಡಿಎಸ್ ಅಭ್ಯರ್ಥಿಯಾಗಿ ಹರೀಶ್ ಗೌಡರ ಘೋಷಣೆ ಆಯಿತು, ನಿಮ್ಮನ್ನು ನೆಗ್ಲೆಕ್ಟ್ ಆಯಿತು ಅನ್ನೋ ಕಾರಣಕ್ಕೆ, ನಾನು ಇನ್ನೂ ಏನೋ ಮಾಡಬೇಕು ಅನ್ನೋ ಕಾರಣಕ್ಕೆ ಉದ್ದೇಶ ಇಟ್ಕೊಂಡು ಹೊರಗಡೆ ಬಂದು ಬಿಜೆಪಿ ಸೇರಿದಿರಿ. ಏನು ಸಮಾಚಾರ? ಇವತ್ತು ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿನ ಸೇರ್ಪಡೆ ಆಗಬೇಕಾದ್ರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಏನು ಒಬ್ಬರು ಸಾಮಾನ್ಯ ಕಾರ್ಯಕರ್ತರಾಗಿ ಒಂದು ಟೀ ಅಂಗಡಿಯಲ್ಲಿ ಇಟ್ಕೊಂಡು ಒಂದು ಪಕ್ಷದಲ್ಲಿ ದುಡಿಮೆ ದುಡ್ಕೊಂಡು ಆ ಪಕ್ಷ ಅವರನ್ನ ಗುರುಸಿ ಇವತ್ತು ರಾಜ್ಯದಲ್ಲಿ ಪ್ರಧಾನಮಂತ್ರಿ ಆಗೋ ಮಟ್ಟಕ್ಕೆ ಇವತ್ತು ಗುರುಸಿದೆ ಅಂತಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುಸುವಂಥ ಪಕ್ಷ ರಾಷ್ಟ್ರದಲ್ಲಿ ಇದೆ ಅಂತಂದರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅನ್ನುವಂಥದ್ದು ಇವತ್ತು ನನ್ನ ಮನಸ್ಸಾಗಿದೆ. ಜೊತೆಗೆ ಎರಡನೇ ಕಾರಣ, ನಾನು ಒಬ್ಬ ಸಾಮಾನ್ಯ ಹಳ್ಳಿಯ ರೈತನ ಮಗನಾಗಿ ಇಟ್ಕೊಂಡು ಯಾವುದೇ ಚುನಾವಣೆಯನ್ನು ಸ್ಪರ್ಧಿಸಿದಂತೆ ನೇರವಾಗಿ ವಿಧಾನಸಭಾ ಚುನಾವಣೆಗೆ JDS ಪಕ್ಷದಿಂದ ಅಭ್ಯರ್ಥಿಯಾಗುವಾಗಿ ನಾನು ಅವರ ಒಂದು ನಿರ್ಧಾರಗಳಿಗೆ ಬದ್ಧನಾಗಿ ಅದೇ ರೀತಿ ಚುನಾವಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ JDS ಪಕ್ಷದಲ್ಲೇ ಶಾಸಕರಾಗಿ 4 ಬಾರಿ 2 ಬಾರಿ ಮಂತ್ರಿಗಳಾಗಿ ಅಂಥವರು ಕೂಡ JDS ಪಕ್ಷದ ವಿರುದ್ಧವಾಗಿ ಅಂದರೆ ನನ್ನ ಚುನಾವಣೆಯಲ್ಲಿ ನನ್ನ ವಿರುದ್ಧವಾಗಿ ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತೇನೆ ಅಂತೇಳಿ ಹಣವನ್ನು ಕೊಟ್ಟು ಓಟ್ ಹಾಕ್ಸ್ತಂಥವ್ರು ಮಾನ್ಯ ಜಿ ಟಿ ದೇವೇಗೌಡರು. ಅಂಥವ್ರಿಗೆ ಪಕ್ಷಕ್ಕೆ ದ್ರೋಹ ಮಾಡಿದಂಥವ್ರನ್ನೇ JDS ಪಕ್ಷ ಗುರುಸ್ತಾ ಇದೆ ಅಂತಂದರೆ ಇದರಲ್ಲಿ ಸತ್ಯ ಪ್ರಾಮಾಣಿಕತೆಗೆ ಒಂದು ಪಕ್ಷವನ್ನು ಬೆಳೆಸೋಕ್ಕೋಸ್ಕರ ಹಣ ಆಸ್ತಿ ಕಳ್ಕೊಂಡು ಸಮಯ ಕಳ್ಕೊಂಡು ಕುಟುಂಬದ ನೆಮ್ಮದಿನ ಕಳ್ಕೊಂಡು ದುಡಿದಂಥವ್ರಿಗೆ ನ್ಯಾಯ ಸಿಗುತ್ತಾ JDS ಪಕ್ಷದಲ್ಲಿ ಅನ್ನುವಂಥದ್ದು ಎರಡನೇ ಬೇಸರ. ಎಲ್ಲ ಬೇಸರವನ್ನು ಹೊರ ಹಾಕಿದಿರಿ. ಓಕೆ, ಮುಗಿದ ಕತೆ. ನಾನು ಬೇರೆಯವ್ರು ಕೇಳ್ತೀನಿ, ಈ ಮಂಡ್ಯದಲ್ಲಿ ಇವ್ರು ಯಾರೋ ಬಿಜೆಪಿ ಸೇರೋ ಕೇಳ್ತೀನಿ, ಯಾಕಪ್ಪ ಮರಳಗಾಡಿದಂಗೆ ಒಯಾಸಿಸ್ ಬಿಜೆಪಿ ಕಷ್ಟ ಅಂತ. ಹುಣಸೂರು ಕಷ್ಟ ಏನಲ್ಲ, 94ರಿಂದ ಲೆಕ್ಕ ಹಾಕೊಂಡ್ರೆ 94-99 ಬಿಜೆಪಿ, 2004-2018 JDSU, ಸಾರಿ JDSU 18, 8-13 ಕಾಂಗ್ರೆಸ್ಸು. ಈ 6 ಚುನಾವಣೆಯಲ್ಲಿ 2 ಬಿಜೆಪಿ, 2 ಕಾಂಗ್ರೆಸ್, 2 JDS ಗೆಲ್ಸೋರು ಹುಣಸೂರು ಜನ. ಹಾಗಾಗಿ ನೀವೇನು ಕಷ್ಟ ಜಾಗದಲ್ಲಿ ಹೋಗಿ ನಿಂತ್ಕೊಂಡಿಲ್ಲ, ಚೆನ್ನಾಗಿರೋ ಜಾಗದಲ್ಲಿ ಇದ್ದೀರಿ. ಓಕೆ, ಬಟ್ ಗೆಲ್ಲ ಲೆಕ್ಕಾಚಾರ ಏನು ಹುಣಸೂರಲ್ಲಿ ಗೆಲ್ಸಿಲ್ಲ ಸರಿ ಬಿಜೆಪಿನ? 100ಕ್ಕೆ 1000 ಪಟ್ಟು ಹುಣಸೂರಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲತ್ತೆ, ಖಂಡಿತ ಗೆಲ್ಲತ್ತೆ. ಹುಣಸೂರಲ್ಲಿ ಬಿಜೆಪಿ ಪಕ್ಷವನ್ನು ನಂಬಿರುವಂಥ ಹಲವಾರು ಮತದಾರರು ಕಾರ್ಯಕರ್ತರುಗಳಿದ್ದಾರೆ, ಅವರಿಗೆ JDS ಪಕ್ಷದವರು ಕಾಂಗ್ರೆಸ್ ಪಕ್ಷದವರ ಒಂದು ದುರಾಳಿತ ದಬ್ಬಾಳಿಕೆಯಿಂದ ಅವರು ಈಚೆಗೆ ಬರಲಿಕ್ಕೆ ಬಯದಿಂದ ಇದ್ರೇನ. ಇವತ್ತು ಒಬ್ಬ ಪ್ರಾಮಾಣಿಕ ದಕ್ಷತವಾಗಿ ಯಾರಾದರೂ ಅಭ್ಯರ್ಥಿ ನಾನು ಬಿಜೆಪಿ ಪಕ್ಷದವಾಗಿ ದುಡಿತೀನಿ, ನಾನು ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಲ್ಲ, ಪ್ರಾಮಾಣಿಕ ಇರ್ತೀನಿ ಅನ್ನುವಂಥ ಒಬ್ಬ ಅಭ್ಯರ್ಥಿ ಅಲ್ಲ ಆದಂಥ ಸಂದರ್ಭದಲ್ಲಿ ಇಡೀ ತಾಲೂಕಿನಲ್ಲಿ ಬಿಜೆಪಿ ಪಕ್ಷವು ಅಂತ ನಂಬಿರುವಂಥ ಮತದಾರರು ಕಾಂಗ್ರೆಸ್ JDSಗಿಂತ 25,000 ಮತಗಳು ಹೆಚ್ಚಿನ ಮತಗಳಲ್ಲಿದೆ ಅಂತ ನಾನು ಹೇಳಕ್ಕೆ ಇಷ್ಟ. ಎಸ್ ವೀಕ್ಷಕರೇ, ಸೋಮಶೇಖರ್ ಅವರು ಭಾಳ ಖುಷಿ ಖುಷಿಯಾಗಿ ಮುಂದಿನ ಭವಿಷ್ಯ ಹೆಂಗೆ ಅಂತ ಹೇಳ್ತಾರೆ, ಬಿಜೆಪಿ ಗೆಲ್ಲತ್ತೆ ಅಂತ ಹೇಳ್ತಾರೆ. ಅದಕ್ಕೂ ನಾನು ನಿಮ್ಗೆ ಉದಾಹರಣೆ ಕೊಟ್ಟೆ, ಕಳೆದ 6 ಚುನಾವಣೆಯಲ್ಲಿ 2 ಬಿಜೆಪಿ, 2 ಕಾಂಗ್ರೆಸ್ಸು, 2 JDSU. ಹೀಗಾಗಿ ಇಲ್ಲಿ 2008 ಜೆ ಟಿ ದೇವೇಗೌಡರು ಬಿಜೆಪಿಗೆ ಹೋಗಿ ನಿಂತ್ಕೊಂಡಾಗ ಸೆಟ್ಟಿಂಗ್ MLA 3ನೇ ಪ್ಲೇಸ್ಗೆ ಹೋಗ್ಬಿಟ್ರು. ಇಲ್ಲಿ ಯಾರೂ ಪಾಳೆಗಾರಲ್ಲ ರಾಜಕಾರಣದಲ್ಲಿ, ಯಾರು ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಬೇರೆ ಕ್ಷೇತ್ರ ಈ ಥರ ಉದಾಹರಣೆ ಇಲ್ಲ, ಹುಣಸೂರಲ್ಲಿ ಈ ಥರದ ಉದಾಹರಣೆ ಇದೆ. 6 ಚುನಾವಣೆಯಲ್ಲಿ 3 ಪಕ್ಷಕ್ಕೂ ಜನ ಹಂಚ್ಬಿಟ್ಟವ್ರೆ, ಮುಂದೆ ಚುನಾವಣೆ ಯಾರಿಗೆ ಹಂಚುತ್ತಾರೆ ಏನಂತ ನೋಡಬೇಕು. ಸೋಮಶೇಖರ್ ಅವ್ರು ಭಾಳ ವಿಶ್ವಾಸ ಇದೆ JDSಲ್ಲಿ, ಹಿಂಗಾಯ್ತು ನನಗೆ ಹಂಗಂತ ರಾಜಕೀಯ ಭವಿಷ್ಯ ಕೊನೆಯಾಗಿಲ್ಲ, ಕಮಲ್ ಪಕ್ಷದಲ್ಲಿ ಕಂಡ್ಕತೀನಿ ಅಂತ ಬಂದವರೆ. ಏನೇ ರಾಜಕಾರಣ ತಾನೆ, ಒಳ್ಳೇದಾಗಲಿ ನಿಮ್ಮ ರಾಜಕೀಯಕ್ಕೆ ಅಂತ ಹೇಳ್ತಾ
ಮುಂದೆ ಅಲ್ಲಿ ಕ್ಷೇತ್ರಕ್ಕೆ ಬರ್ತೀನಿ, ಸಾಧ್ಯ ಆದರೆ ಸ್ಟುಡಿಯೋಗೆ ಬನ್ನಿ, ಒಂದು ಇಂಟರ್ವ್ಯೂ ಮಾಡೋಣ. ರಾಜಕಾರಣ 224 ಕ್ಷೇತ್ರದ ರಣಾಂಗಣ ಶುರುವಾಗಿದೆ. ಸೊ ಸೋಮಶೇಖರ್ ನೋಡಿದ್ರೆ ಯಾವುದೇ ರೀತಿಯ ಅಹಮ್ಮು ಗಾಂಚಲಿ ದರ್ಬಾರ್ ಇದ್ದಂಗೆ ಕಾಣ್ತಾ ಇಲ್ಲ. ಪಾಪ ಏನೋ, ನಾನು ರೈತನ ಮಗ, ಟಿ ಆರ್ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗಿ ಪ್ರಧಾನ ಮಂತ್ರಿಯಾಗವ್ರೆ, ನಾವು ರೈತನ ಮಗ ಏನಾರು ಆಗಬೇಕು ಅನ್ನೋ ಹಂಬಲ ಇಟ್ಕೊಂಡವ್ರೆ. ಜನ ತೀರ್ಮಾನ ಮಾಡಬೇಕು, ಶಿವಕುಮಾರ್ ತೀರ್ಮಾನ ಮಾಡೋದಲ್ಲ, ಸೋಮಶೇಖರ್ ತೀರ್ಮಾನ ಮಾಡೋದಲ್ಲ, ಹುಣಸೂರು ಜನ ತೀರ್ಮಾನ ಮಾಡ್ತಾರೆ. ಆ ಹುಣಸೂರು ಜನರ ತೀರ್ಮಾನ ಏನಾಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಕ್ಷೇತ್ರ ಕೂಡ ಬರ್ತೀನಿ, ಜನ ಕೂಡ ಮಾತಾಡ್ಸ್ತಾನೆ, ಎಲ್ಲರೂ ಕೂಡ ಸಂದರ್ಶನ ಮಾಡ್ತಾನೆ. 2023ಕ್ಕೆ ಹುಣಸೂರಲ್ಲಿ ಗೆಲ್ಲೋದು ಯಾರು? 11 ಕ್ಷೇತ್ರದಲ್ಲಿ ಎಷ್ಟು ಗೆಲ್ತೀರಿ ಈ ಸರ್ ಮೈಸೂರಲ್ಲಿ? 11 ಕ್ಷೇತ್ರ ಗೆಲ್ಲುವಂತ ನಿರೀಕ್ಷೆ ಇವತ್ತಿದೆ. ಖಂಡಿತ ಎಸ್, ಎಲ್ಲ ಸಾಧ್ಯ, ಅಸಾಧ್ಯವಾಗದೇನಿಲ್ಲ ರಾಜಕಾರಣದಲ್ಲಿ, ಎಲ್ಲ ಆಗುತ್ತೆ. ಬಟ್ 11 ಸದ್ಯಕ್ಕೆ ನಾನು ಗೆಲ್ತಾರೆ ನಾನು ಹೇಳಲ್ಲ, ಅದು ಅವ್ರ ವಿಶ್ವಾಸ. 224ಲ್ಲಿ ಎಷ್ಟು ಗೆಲ್ತೀರಿ? ಕಡಿಮೆ ಅಂದ್ರೆ 170 ಕ್ಷೇತ್ರ ಅಂತೂ ಗೆಲ್ಲ ಅವಕಾಶ ಇವತ್ತಿದೆ. ಕರ್ನಾಟಕ ರಾಜ್ಯದ ಬಿಜೆಪಿಯ ಮೊಟ್ಟ ಮೊದಲ ನಾಯಕ 120 ಅಂತ ಹೇಳಿದ್ದು ಆಗಲ್ಲ ಅಂತ ಅನ್ನಂಗಿಲ್ಲ, ಆಗ್ಬಹುದೇನೋ, ಆಗದೆ ಇರಬಹುದೇನೋ. ಗುಜರಾತ್ ನ ಒಂದು ಚುನಾವಣೆ ನೀವು ಅಬ್ಸರ್ವ್ ಮಾಡಬಹುದು. ಈಗ 154 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂದ್ರೆ ಅದು ಕರ್ನಾಟಕದಲ್ಲಿ ಏನು ಕಡಿಮೆ ಆಗಲ್ಲ. ಯಾಕೆಂದ್ರೆ ಬಿಜೆಪಿ ಪಕ್ಷ ಒಂದು ನೀತಿ ನಿಯಮದಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂತದಿದೆ. ಯಾವುದೇ ಒಂದು ಜಾತಿ ಪರವಾಗಿ ಆಗಲಿ, ಒಬ್ಬ ವ್ಯಕ್ತಿ ಪರವಾಗಿ, ಒಂದು ಕುಟುಂಬದ ಪರವಾಗಿ ಇಲ್ಲದಿರುವಂತಹ ಪಕ್ಷ ಏನಾರ ಇದೆ ಅಂದ್ರೆ ಬಿಜೆಪಿ ಪಕ್ಷ. ಅದರಿಂದ ಇಡೀ ರಾಜ್ಯದಲ್ಲಿರುವಂತಹ ಪ್ರತಿ ಒಂದು ಚಿಕ್ಕ ಸಮಾಜನೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿನ ಇಷ್ಟಪಡುವಂತಹ ಕೆಲಸ ಕಾರ್ಯವನ್ನ ಬಿಜೆಪಿ ಪಕ್ಷ ಮಾಡಿರೋದ್ರಿಂದ ನಮಗೆ ವಿಶ್ವಾಸ ಇದೆ. ಬಿಜೆಪಿ ಪಕ್ಷ ಪ್ರಾಮಾಣಿಕವಾಗಿ ದುಡ್ದಂತರೂ ಕೂಡ ಅನ್ಯಾಯ ಮಾಡಲ್ಲ ಅನ್ನುವಂಥದ್ದನ್ನು ಕಾರ್ಯಕರ್ತರ ಮನಸ್ಸಲ್ಲೂ ಕೂಡ ಇದೆ. ಉದಾಹರಣೆಗೆ ಗೋಪಾಲಯ್ಯ ಸರ್ ಇವತ್ತು ಮಂತ್ರಿಯಾಗಿ ಇವತ್ತು ನಮ್ಮ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದಾರೆ. 2019 ಉಪಚುನಾವಣೆ ಆಗಬೇಕಾದ್ರೆ ಕಾರಣ ಈ 17 ಜನನು ಕೂಡ ಬೇರೆ ಪಕ್ಷದಿಂದ ಇಲ್ಲಿ ಬಂದಂಥ ಸಂದರ್ಭದಲ್ಲಿ 17 ಜನದಲ್ಲಿ ಒಬ್ಬರಿಗೂ ಕೂಡ ಅನ್ಯಾಯ ಆಗದ ರೀತಿ ಏನು ಬಿಜೆಪಿ ಪಕ್ಷದ ಮುಖಂಡರು ಹಿರಿಯ ನಾಯಕರು ವಚನ ಕೊಟ್ಟಿದ್ರು ಅದೇ ರೀತಿ ನಡ್ಕೊಂಡು ಇವತ್ತು ವಚನ ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ನಡೆದಂಥ MLC ಚುನಾವಣೆಯಲ್ಲಿ ರಘು ಕೌಟಿಲಿ ಅವರು ನಮ್ಮ ಮೈಸೂರು ಭಾಗದಿಂದ MLC ಚುನಾವಣೆಗೆ ಸ್ಪರ್ಧಿಸಿದ್ದು ತಮಗೆ ಎಲ್ಲರಿಗೂ ಗೊತ್ತಿದೆ. ಅವರಿಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಅನುಭವಿಸಿದ್ರು ಕೂಡ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟು ಪಕ್ಷ ಅವ್ರನ್ನ ಜೊತೆಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೋದು. ಇವ್ರದ್ದು ಇಷ್ಟೇ ಅಲ್ಲ, 2008 GT ದೇವೇಗೌಡರು 3ನೇ ಪ್ಲೇಸ್ಗೆ ಹೋದಾಗಲೂ ಬಿಜೆಪಿ ಗೃಹ ಮಂಡಳಿ ಅಧ್ಯಕ್ಷನ್ ಮಾಡಿದ್ರು. ಹಾಗಾಗಿ ನಿಮ್ಮ ಪಾರ್ಟಿ ಮೇಲೆ ನಂಬಿಕೆ ಇಟ್ಕೊಂಡಿದ್ರಿ, ಇಟ್ಕೊಳ್ಳಿ. ಬಟ್ ಎಲ್ಲ ಕಡೆ ಎಲ್ಲ ತೀರ ರಾಜಕಾರಣ ಇರುತ್ತೆ, ನಿಮ್ಗೇನೋ ಇವ್ರು ಒಂದ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸೈತೆ. JDS ಕಂಪೇರ್ ಮಾಡ್ಕೊಂಡು ನೀವು ಇಲ್ಲಿ ಬಂದಿದ್ದೀರಿ. ಜೊತೆಗೆ ಬಹಳ ಮುಖ್ಯವಾಗಿ ನಾವೆಲ್ಲ ರೈತರು ವಾಸ ಮಾಡುವಂತ ಲಾಸ್ಟ್ ಟೈಮ್ ಯಾರು ವೋಟ್ ಹಾಕಿದ್ರಿ? ಲಾಸ್ಟ್ ಟೈಮ್ ಅಂತ ಅಂದ್ರೆ ನಿಮಗೆ ಒಂದು ಈ ಮಾಧ್ಯಮದ ಮೂಲಕ ಏನಡತ್ತ ಅಂತ ಅಂದ್ರೆ ನಮ್ಮ ತಂದೆ JDS, ನಾವು JDS, ನಾನೊಬ್ಬ ಬಿಸ್ನೆಸ್ ಮ್ಯಾನ್, ನನ್ನ ಮನೆ ಅಥವಾ ನಮ್ಮ 2 ಕಲ್ಯಾಣ ಮಂಟಪ ಉದ್ಘಾಟನೆ ಮಾಡಿರೋದು ಶ್ರೀಮಂತ HD ದೇವೇಗೌಡ್ರೆ. ಏನಿವತ್ತು ಸೋಮಣ್ಣ ಅವ್ರಿಗೆ ಇವತ್ತು ಬೈ ಎಲೆಕ್ಷನ್ ಅಲ್ಲಿ ನಿಲ್ಲಿಸಿ ಮೋಸ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನಾವು ಅವ್ರು ಬೆಂಬಲಿಸಿದ್ದೀವಿ. ಅದು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಸಂದರ್ಭದಲ್ಲಿ ನಾವು JDS ಬಿಟ್ಟು BJP ಸೇರೋದಕ್ಕೆ ಹಲವಾರು ನಿದರ್ಶನಗಳು ಇದ್ರು. ಈಗ ಒಂದು ಸಣ್ಣದೊಂದು ನಿದರ್ಶನ ನನಗೆ ಇವತ್ತು ಜನಸಾಮಾನ್ಯರಿಗೂ ಅನುಕೂಲ ಆಗಿರೋದು, ಒಂದು ಕುಂಟೆಯಿಂದ 10 ಎಕರೆ ಇರೋವನಿಗೂ ಪ್ರತಿ ವರ್ಷ ಮೊನ್ನೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಏನು ರೈತರಿಗೆ ರಿಯಾಯಿತಿ ದರದಲ್ಲಿ ಗೊಬ್ಬರ ಬೀಜ ಕೊಡೋದ್ರ ಜೊತೆಗೆ ಸಹಾಯಧನ 10,000 ಏನೋ ದುಡ್ಡಾಗ್ತಾರಲ್ಲ, ಅದು ಭಾಳ ಯಾವುದೇ ಒಬ್ಬ ರೈತ ಪ್ರತಿ ವರ್ಷ ಹೋಗಿ ಯಾರಿಗೂ ಅರ್ಜಿ ಕೊಡಂಗಿಲ್ಲ. ಯಾವ ಲಾಭ ಆಗುತ್ತೆ ನಿಮಗೆ ವೋಟಿಂಗ್ ಅಲ್ಲಿ ಎಲೆಕ್ಷನ್ ಅಲ್ಲಿ? ಖಂಡಿತವಾಗಿ. ಆಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ವೇದಿಕೆ ಮೇಲೆ ಅವ್ರು ಹೇಳಿದ್ರು ಅಂತಲ್ಲ, ಸಾರ್ವಜನಿಕರು ಸಾಮಾನ್ಯ ಜನರ ಜೀವನ ಉನ್ನತ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮೊನ್ನೆ BJP ಸರ್ಕಾರ ಮಾಡೋರೆ. ನಾವಿಷ್ಟು ದಿನ ಪಾರ್ಟಿ ಒಳಗಡೆ ಇದ್ದಾಗ ಸರಿ ತಪ್ಪನ್ನ ಹೇಳೋಕ್ಕೆ ಅವಕಾಶ ಇರ್ತಿರಲಿಲ್ಲ, ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀವಿ. ಸಲದಕ್ಕೆ ನೀವು ಮಾಧ್ಯಮದವರು ಎಲ್ಲ ನೋಡಿದ್ದೀರಿ, ಎಲ್ಲ ಪಕ್ಷದಲ್ಲೂ ಅರ್ಜಿ ಕಾಲ್ ಮಾಡೋರೆ. ಅರ್ಜಿಗೆ ಸಾಮಾನ್ಯ ಕಾರ್ಯಕರ್ತ ಅರ್ಜಿ ಹಾಕ್ಬೋದು. ಎಲ್ಲಿ ಇಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ, ಸುಮ್ಮನೆ ಇವರು ನಾಮಕ ವ್ಯವಸ್ಥೆಗೆ ಇವರು ಬಹುಶಃ ಬೈಲ ಮಾಡ್ಕೊಂಡಿರೋದು, ಎಲ್ಲೋ ಇವ್ರ ಮನೆಗೆ ಅನುಕೂಲ ಆಗಂಗೆ. ಯಾವ ಕಾರ್ಯಕರ್ತರಿಗೆ ಇಲ್ಲ ಅರ್ಜಿ ಕಾಲ್ ಮಾಡೋರ, ಇವ್ರು ಇಷ್ಟಿಷ್ಟ ಬಂದವ್ರಿಗೆಲ್ಲ ಅರ್ಜಿ ಅಲ್ಲೇ ಅನೌನ್ಸೇ ಮಾಡಿದ್ರು ಕ್ಯಾಂಡಿಡೇಟ್ ಅಂತ. ಬಹುಶಃ ಯಾವುದೇ ರಾಷ್ಟ್ರ ನಿಮ್ಗೆ ಒಂದೇ ಪ್ರಶ್ನೆ ಈಗ ನಿಮ್ಗೆ ನೇರವಾಗಿ. ಸೋಮಶೇಖರ್ ಬಹಳ ಉತ್ಸಾಹದವ್ರೆ, ಹರೀಶ್ ಗೌಡ್ರು ಮತ್ತೆ ಮಂಜುನಾಥ್ ಅವರ ವಿರುದ್ಧ ನೀವು BJP ಗೆಲ್ಸ್ಕೊತೀರಾ? ಸರ್, ಮಾಧ್ಯಮದವರು ನಿಮ್ಗೆ ನಾವೇನು ಹೆಚ್ಚಿಗೆ ಹೇಳಂಗಿಲ್ಲ. ಇವತ್ತು ನಮ್ಮ ಸುಮಲತಾಕ ಅವ್ರ ಮಾಮೂಲಿ ನೀವು ಮಾಧ್ಯಮದವರು ಇವರು ಜನ ಏನು ಇಷ್ಟವರೇ ಇಷ್ಟವರೇ, ಇಲ್ಲಿ ಬರೀ 4 ಜನ ಅವರೇ ಅಂತಿದ್ರು, ಜನ ಪ್ರಜ್ಞಾವಂತರು. ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಒಂದು ವಿಚಾರ ನಿಮ್ಗೆ ಗಮನಕ್ತೀನಿ, ನೀವು ಕಳೆದ 6 ಚುನಾವಣೆ ಇದು ಮಾಡಿದ್ರೆ ಅನಾಲಿಸಿಸ್ ಮಾಡಿದ್ರೆ 224 ಕ್ಷೇತ್ರಗಳಲ್ಲೂ ವಿಶಿಷ್ಟವಾದ ರಿಸಲ್ಟ್ ಬರೋದು. ಬಹುಶಃ ನೀವು ಹಿಂದಿನ ಚುನಾವಣೆಗಳು ತೆಗೆದು ನೋಡಿ, ಹುಣಸೂರಲ್ಲೇ ನಿರೀಕ್ಷಿತ ಮಾಡಿರೋದೇ ಇಲ್ಲ ಅಂತ ರಿಸಲ್ಟ್ ಕೊಡ್ತಾರೆ. ಜನ ಪ್ರಜ್ಞಾವಂತರವ್ರೆ, ಈಗ ಅವ್ರಿಗೂ ಗೊತ್ತು ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ತಂದವ್ರೆ ಅಂತ. ಈಸ್ಕೋತಾರೆ, ಮಾಡುವಾಗ ಯಾರು ಮಾಡಬೇಕು ಅವ್ರು ಮಾಡೇ ಮಾಡ್ತಾರೆ. ಜನ ಯಾರು ನಿಷ್ಠುರಾಗಕ್ಕೆ ರೆಡಿ ಇಲ್ಲ, ಬಹಿರಂಗವಾಗಿ ನಿಂತು ಗಲಾಟೆ ಮಾಡಕ್ಕೆ ರೆಡಿ ಇಲ್ಲ. ಆದರೆ ಅವ್ರ ಆತ್ಮಸಾಕ್ಷಿ ಅನ್ನೋದೈತೆ. ಇವತ್ತು ನಾನು ನೀವು ಏನೇ ಮಾಡ್ಬೋದು, ಕೊನೆಗೆ ಭಗವಂತನ ಮುಂದೆ ಅಪ್ಪ ಭಗವಂತ ನನ್ಗೆ ಒಳ್ಳೇದು ಮಾಡು ನಾನು ಅದು ಅಂತ ಬೇಡ್ಕೊಳ್ಳೋಂಥ ಆತ್ಮಸಾಕ್ಷಿ ಐತಲ್ಲ, ಅದ್ರ ಮುಂದೆ ಯಾರಲ್ಲ ಅವ್ರಿಗೆ ಗೊತ್ತು ಯಾರು ಯಾರಿಗೆ ಮೋಸ ಮಾಡೋರು ಅಂತ ಅವ್ರು ತೀರ್ಪು ಬರೀತಾರೆ.
ಓ ಖಂಡಿತವಾಗಿ ಎಸ್ ಓಕೆ ಸಂದರ್ಶನ ಮುಗಿಯೋ ತಕ್ಷಣ ಕಾಣ್ತಿಲ್ಲ ಬಟ್ ವಿಶ್ವಾಸ ಬಹಳ ಇದೆ ಯಾಕಂದ್ರೆ ಅದು ಹುಣಸೂರು ಕರೆಕ್ಟೇ ಹುಣಸೂರು ಕ್ಷೇತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಲ್ಲಿ ಯಾರು ಪಾಳೆಗಾರಲ್ಲ ಪಾಳೆಗಾರರು ಪಲ್ಟಿವರ್ಸ್ ಅಂತ ಕ್ಷೇತ್ರ ಹುಣಸೂರು ಹಾಗಾಗಿ ಸೋಮಶೇಖರ್ ಅವ್ರಿಗೆ ಅದರ ವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ಅಂತ ನೀವು ಕಾಮೆಂಟ್ ಮಾಡಿ 2023 ರಾಜ್ಯದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು MLA ಆಗ್ತಾರೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ